ಯುಕೆ ಸ್ಟಾರ್ ಸ್ಟುಡಿಯೋ ಅರ್ಜುನ್ ಅವರ ಬರದಿತ್ತು ಅವರ ಸಂಬಂಧ ಬಹಳ ವೇಟ್ ಮಾಡಕತ್ತಿದ್ವಿ ವೇಟ್ ಮಾಡ್ 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 ಹಾಫ್ ಆನ್ ಅವರ್ ಆಗಿನ ಬಂದಾರ ಬರ್ರಿ ಅವ್ರಿಗೆ ಇಂಟ್ರೊಡ್ಯೂಸ್ ಕೊಡ್ತೀನಿ ದಿಸ್ ಈಸ್ ಅರ್ಜುನ್ ಅಣ್ಣ ಫ್ರಾಮ್ ಯುಕೆ ಸ್ಟಾರ್ ಸ್ಟುಡಿಯೋ ಇವ್ರ ಜೊತೆ ಈಗ ಕಂಟಿನ್ಯೂ ಕೊಲಾಬ್ ಮಾಡಿ ವಿಡಿಯೋ ಮಾಡ್ಬೇಕಂತ ಮಾಡೇವಿ ಇವ್ರದ್ದು ನೋಡಲ್ಲ ಸೆಟಪ್ ಆಲ್ರೆಡಿ ರೆಡಿ ಆಗೈತಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅದ್ರ ಬಗ್ಗೆ ಏನು ಇತಿಹಾಸ ಅದನ್ನ ಇದನ್ನ ಹೇಳ್ತೀನಿ ಅನ್ಕೋತಾರ ಏನೇನು ಹೇಳ್ತಾರ ಕೇಳನ್ರಿ ನೆಕ್ಸ್ಟ್ ಕಂಪ್ಲೀಟ್ ಆಗಿ ಸರೌಂಡಿಂಗ್ ಎಲ್ಲ ವಿಡಿಯೋಸ್ ಮಾಡ್ತೀನಿ ನೋಡ್ರಿ ಸೊ ಇವ ಪ್ರವೀಣ್ ಅಂತೇಳಿ ಇವ ಪ್ರವೀಣ್ ಅಂತೇಳಿ ನೆಕ್ಸ್ಟ್ ಇವ ವಂಶ ಅಂತೇಳಿ ಇಬ್ಬರು ಕೂಡ ಬಂದಾರ ಸೊ ಇಲ್ಲಿಂದ ಎಲ್ಲಾದರೂ ಹೋಗ್ಬೇಕಂದ್ರೆ ಕಂಪ್ಲೀಟ್ಲಿ ರೆಡ್ ಅಲರ್ಟ್ ಜಾಸ್ತಿ ಮಳೆ ಇರೋದ್ರಿಂದ ರೆಡ್ ಅಲರ್ಟ್ ಐತಿ ಅದಕ್ಕೋಸ್ಕರ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಇಲ್ಲ ನಿಯರ್ ಬೈ ಲೈಕ್ ಹುಬ್ಳಿ ಸಿಟಿಲಿ ಒಂದು ಸ್ವಲ್ಪ ಅವನಿಗೆ ಏನೇನು ಇರುತ್ತೆ ತೋರಿಸ್ಬೇಕಂತ ಮಾಡೇನಿ ಹೋಗಂಬರ್ರಿ ಎಲ್ಲರೂ ಕೂಡ ನೋಡೋಣ್ರಿ ಸಿದ್ಧಾರ್ಥ ಮಠದ ಕಡೆ ಹೋಗಿದ್ವಿ ಅಲ್ಲೇ ವಿಡಿಯೋ ಮಾಡೋಕ್ಕಾಗಲಿಲ್ಲ ಒಂದು ಸ್ವಲ್ಪ ಮಳೆ ಜೋರಿತ್ತು ಅದ್ರ ನೆಕ್ಸ್ಟ್ ಈವ್ನಿಂಗ್ ಟೈಮ್ದಾಗ ಅಲ್ಲಿಗೆ ಹೋಗಿ ಮಾಡ್ತೀನಿ ನೆಕ್ಸ್ಟ್ ಇವ್ರು ಹಂಗೆ ಸ್ವಲ್ಪ ಪರಿಸರ ಕಡೆ ಅದ್ಯಾಡಂಬ ಅಂತಂದ್ರೆ ಲೈಕ್ ನೇಚರ್ ಸೈಡ್ ಅದಕ್ಕೋಸ್ಕರ ನಾನು ಅಂದೆ ಬೆಸ್ಟ್ ಪ್ಲೇಸ್ ಉಪ್ತುಂಗ ಬೆಟ್ಟ ಒಂದು ಇಲ್ಲಿಂದ್ರ ಕಂಪ್ಲೀಟ್ಲಿ ಹಾಫ್ ಆಫ್ ದಿ ಹುಬ್ಳಿ ನೋಡ್ಬೋದು ನಾವು ಅದಕ್ಕೋಸ್ಕರ ಮೃತ್ಯು ಬೆಟ್ಟಕ್ಕೆ ಕರ್ಕೊಂಬಂದೀನಿ ನೋಡೋಣ ಬರ್ರಿ ಇಲ್ಲಿಂದ ಸ್ಟೆಪ್ಸ್ಲಿಂದ ಹತ್ಕೊಂತವೆ ನಾವು ಆಲ್ರೆಡಿ ಬೈಕ್ ತೊಗೊಂಡು ಮೇಲೆ ಹೋಗಿದ್ವಿ ಮತ್ತು ಏನೋ ವಾಕ್ ಮಾಡಿದ್ರೆ ಏನೋ ಬೆಟರ್ ಅನಿಸುತ್ತೆ ಅಂತೇಳಿ ಮತ್ತೆ ಇಳಿದು ಬಂದು ಮತ್ತೆ ವಾಪಸ್ ನಡ್ಕೊಂತ ಹೋಗ್ತಾ ಇದ್ದೀವಿ ನಿಮ್ಗೆ ಎರಡು ರೂಟ್ ಇದೆ ಋತು ಬೆಟ್ಟಕ್ಕೆ ಈ ರೂಟ್ಲಿಂದ ಬೈಕ್ ತ್ರೂ ನೀವು ಹಿಂಗೆ ಹೋದ್ರೆ ಆಲ್ರೆಡಿ ನಾವು ವಿಡಿಯೋ ಒಳಗೆ ಹಾಕೇನಿ ಅದು ಬೈಕ್ ತ್ರೂ ಹೋದಂಗೆ ನೆಕ್ಸ್ಟ್ ಈಗ ನಾವು ಇಲ್ಲಿಂದ ನಮ್ಮ ಅರ್ಜುನ್ ಅಣ್ಣ ಜೊತೆ ಬೈ ವಾಕ್ ಹೋಗ್ಬೇಕಂತ ಪ್ಲ್ಯಾನ್ ಮಾಡೀವಿ ಅವನಿಗೆ ಆಲ್ರೆಡಿ ಬೈಕ್ ಕೊಟ್ಟು ಕಳಿಸಾಕತ್ತೀವಿ ವಂಶಿಗೆ ಈಗ ನೆಕ್ಸ್ಟ್ ಇಲ್ಲಿಂದ ಮಾತಾಡ್ಕೊಂತ ಹೋಗ್ತೀವಿ ಬರ್ರಿ ನೋಡ್ರಿ ಎಂಜಾಯ್ ಮಾಡ್ರಿ ಒಟ್ಟಿಗೆ ಯಾರಾದ್ರೂ ಹಿಂಗಿದ್ರು ಅಂದ್ರೆ ಲಾಗ್ ಮಾಡಿ ಮಾತಾಡ್ಕೊಂತ ಒಬ್ರಿಗೊಬ್ರು ಕಮ್ಯುನಿಕೇಟ್ ಮಾಡ್ಕೊಂತ ಹೋಗ್ಬೋದು ಫೈನಲಿ ಇಷ್ಟು ಸ್ಟೆಪ್ಸ್ ಹತ್ತಿ ಬಂದೇವಿ ಅಣ್ಣ ವಂಶ ಅಣ್ಣ ನಮ್ಮ ಸ್ಟೆಪ್ಸ್ ಹತ್ತೋದಕ್ಕಿಂತ ಮುಂಚೆನೆ ಬರ್ತಾನೆ ಅನ್ಕೊಂಡಿದ್ದೆ ಹೆವಿ ಡಿಲೇ ಆಗಿ ಬಂದ ಈಗ ನೆಕ್ಸ್ಟ್ ಸುಸ್ವಾಗತ ಅಂತ ಬರ್ತಾರ ದಿಸ್ ಇಸ್ ಇದು ಬೈಕ್ ಮೇಲೆ ಈ ಕಡೆ ಬರ್ಬೋದು ಮೊದ್ಲೇಗ್ ನಾವು ಬಂದಾಗ 10 ರುಪೀಸ್ ಟಿಕೆಟ್ ಇರ್ತಿತ್ತು ಈಗ ಪ್ರೆಸೆಂಟ್ 20 ರುಪೀಸ್ ಆಗೈತಿ 20 ರುಪೀಸ್ ಟಿಕೆಟ್ ಪ್ಲಸ್ 5 ರುಪೀಸ್ ಪಾರ್ಕಿಂಗ್ ಚಾರ್ಜ್ ಎರಡು ಗಾಡಿ ತಂದಿದ್ವಿ 10 ರೂಪಾಯಿ ತೊಗೊಂಡ್ರೆ ಇಲ್ಲಿಂದ ಅಣ್ಣ ಮುಂದೆ ನಾವು ಹಿಂದಿಂದ ಆಗ್ರೌಂಡ್ ನೋಡ್ರಿ ಕಂಪ್ಲೀಟ್ಲಿ ಗ್ರೀನರಿ ಐತಿ ಹುಬ್ಳಿಯಲ್ಲಿ ಆಲ್ಮೋಸ್ಟ್ ಒಂದು ಫ್ರೆಶ್ ಏರ್ ಸಿಗ್ಬೇಕಂದ್ರೆ ಬೆಸ್ಟ್ ಪ್ಲೇಸ್ ಇರೋದೇ ಋತುಂಬ ಬೆಟ್ಟ ಎಂಟ್ರೆನ್ಸ್ ದಾಟಿ ಸ್ವಲ್ಪ ಮುಂದೆ ಬಂದೇವಿ ಸೆಂಟರ್ ಕಡೆ ಸೊ ಇಲ್ಲಿಂತ್ರ ಅಲ್ಲೊಂದು ಕುಂದ್ರಾಕೋ ಜಾಗ ಇದೆ ಲವ್ ಬರ್ಡ್ಸ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಇರ್ತಾರ ಎಲ್ಲರೂ ನೋಡ್ಬೋದು ಹಾ ಸಂಡೇ ಅಲ್ಲ ಇವತ್ತು ಯಾಕೋ ಸ್ವಲ್ಪ ಬಣ್ಣ ಬಣ ಅನಿಸ್ತಾ ಇದೆ ಅಷ್ಟೇ ಸ್ಕಲ್ಪ್ಚರ್ ಅಂತೂ ಸಿಕ್ಕಾಬಿಡ ನೃತುಂಗ ಬೆಟ್ಟ ಚಿಕ್ಕ ಮಕ್ಕಳ ಉದ್ಯಾನವನ ಹೋಗಿ ಆಟ ಆಡೋಣ ನಾವು ಸಣ್ಣ ಹುಡುಗರಾದೀವಿ ನೋಡ್ಬೋದು ಕರಡಿಗಳು ನಿಂತಾರ ಇಲ್ಲಿ ನೆಕ್ಸ್ಟ್ ಚಿಕ್ಕ ಮಕ್ಕಳ ಉದ್ಯಾನವನಕ್ಕೆ ಎಂಟ್ರೆನ್ಸ್ ಇದು ಅದ್ರ ನೆಕ್ಸ್ಟ್ ಇಲ್ಲಿ ಮಿಡಲ್ ನೀರು ಮಸ್ತ್ ಬರ್ತಿತ್ತು ಇಲ್ಲೇ ಇತ್ತಿತ್ತಲಾಗಂತೂ ಕಂಪ್ಲೀಟ್ಲಿ ಬಂದ್ ಮಾಡ್ಯಾರ ಆದರೂ ಬ್ಯೂಟಿಫುಲ್ ಆಗಿದೆ ಲಾಸ್ಟಿಗೆ ಒಂದು ಒಗಿಬೇಡ್ರಿ ಒಗಿಬೇಡ್ರಿ ಅಂತ ಹೇಳಿದ್ರು ನಮ್ಮ ಜನಕ್ಕೆ ಎಷ್ಟು ಹೇಳಿದ್ರು ಅಷ್ಟೆ ಮೇನ್ ಗಾರ್ಡನ್ ಸೆಂಟರ್ದಾಗ ಬಂದ್ವಿ ಅಂದ್ರೆ ಇಲ್ಲಿಂದ ಗಾರ್ಡನ್ ಸ್ಟಾರ್ಟ್ ಆಗೈತೆ ಈಗ ಇಲ್ಲಿಂದ ಒಂದು ವ್ಯೂ ಪಾಯಿಂಟ್ ಕೂಡ ಇದೆ ಕಂಪ್ಲೀಟ್ಲಿ ಇಲ್ಲಿಂದ ಆಲ್ಮೋಸ್ಟ್ ಒಂದು 80% ಹುಬ್ಳಿ ಕಾಂತ ಅನ್ಬೋದು ಇಲ್ಲಿ ಆಲ್ಮೋಸ್ಟ್ ಇಲ್ಲೊಂದು ಒಂಥರ ಕುಂತ ಹರಟಿ ಹೊಡ್ಯಾಕ ಜಾಗ ಐತಿ ವ್ಯೂ ಪಾಯಿಂಟ್ ಐತಿ ವ್ಯೂ ಪಾಯಿಂಟ್ ಅನ್ಬೋದು ಹರಟಿ ಹೊಡ್ಯಾಕ ಜಾಗ ಅನ್ಬೋದು ಬರ್ತ್ಡೇ ಎಲ್ಲ ಮಾಡಕ್ ನಾವೆಲ್ಲ ಆಲ್ಮೋಸ್ಟ್ ಇದೇ ಪ್ಲೇಸಿಗೆ ಬರ್ತೀವಿ ನಾವು ಮಜಾ ಇರುತ್ತೆ ನೆಕ್ಸ್ಟ್ ಬಾಜು ನೋಡ್ರಿ ಮಸ್ತ್ ಇದೆ ವೆದರ್ ಮಾತ್ರ ಅಲ್ಟಿಮೇಟ್ ಗಾಳಿ ನೋಡೋದು ಕಂಟಿನ್ಯೂಸ್ಲಿ ನಾನ್ ಸ್ಟಾಪ್ ಒಂಚೂರು ಬಿಡ್ತಾ ಇಲ್ಲ ಎಕ್ಸಿಟ್ ಪಾಯಿಂಟಿಗೆ ಮುಟ್ಟಿಗಂತಂದ್ರೆ ಕರೆಕ್ಟ್ ಕಾಣ್ತೈತಿ ಎಕ್ಸಿಟ್ ಪಾಯಿಂಟ್ ಇದೆ ನೋಡಿ ವ್ಯೂ ಪಾಯಿಂಟ್ ಇಲ್ಲಿಂತ್ರ ಇದು ಇಲ್ಲಿಂತ್ರ ಹೋಗ್ಬೋದು ಇಲ್ಲಿ ಫೋಟೋ ಶೂಟ್ ಅಥವಾ ನಿಮ್ ರೀಲ್ಸ್ ಮಾಡಕ್ ಬೆಸ್ಟ್ ಜಾಗ ಬಂದ್ ಮಾಡ್ಕೋರಿ ಇಲ್ಲ ಅನ್ನಲ್ಲ ಎಲ್ಲಿದ್ರ ನೋಡಿ ಕಾಲೇಜ್ ಫ್ರೆಂಡ್ಸ್ ಲವರ್ಸ್ ಅಣ್ಣ ತಂಗಿ ಅಕ್ಕ ತಮ್ಮ ಫ್ಯಾಮಿಲಿ ಎಲ್ಲಾರು ಬಂದಿರ್ತಾರ ಫ್ಯಾಮಿಲಿ ಕರ್ಕೊಂಡು ಬರ್ಬೋದು ಯಾಕಂತಂದ್ರೆ ಇಲ್ಲಿ ಆಲ್ಮೋಸ್ಟ್
ಊಟ ಗೀಟಕ್ ಬಹಳ ಜನ ಬರ್ತಾರ ಈ ಟೈಮ್ ಫ್ಯಾಮಿಲಿ ಜೊತೆ ಆರಾಮಾಗಿ ಬಂದು ಟೈಮ್ ಸ್ಪೆಂಡ್ ಮಾಡಬಹುದು ಇಲ್ಲಿ ನಾವು ಆಲ್ಮೋಸ್ಟ್ ಬಂದೀವಿ ಬಹಳ ಸಲ ಬಂದಿದ್ದೀವಿ ಜಂಗಲ್ ಮಂಗಲ್ ಭೀ ಕರ್ಸಕ್ತೀವಿ ಪ್ಲೇಸ್ ಮಾತ್ರ ಒನ್ ಟೈಮ್ ಆದ್ರೂ ಬಂದು ನೋಡ್ಬೇಕು ಬಂದು ಹರಟಿ ಹೊಡಿದ್ರಿ ಎಂಜಾಯ್ ಮಾಡ್ರಿ ಫ್ರೆಂಡ್ ಜೊತೆ ಆದ್ರೆ ಜಾಸ್ತಿ ಜಂಗಲ್ ಹೋಗಕ್ ಹೋಗ್ಬೇಡ್ರಿ ಜಸ್ಟ್ ಇಲ್ಲೇ ಕುಂದ್ರಾಕ ಏನ ಕುರ್ಚಿ ಏನ್ ಇಟ್ಟರ ಎಲ್ಲರೂ ಅಲ್ಲಿ ಕುಂತ ಹರಟಿ ಹೊಡಿರಿ ಪಾಯಿಂಟ್ ಐತಿ ಇದೇ ಲಾಸ್ಟ್ ವ್ಯೂ ಪಾಯಿಂಟ್ ಎಡ್ಜಿಗೆ ನೆಕ್ಸ್ಟ್ ಫೈನಲಿ ವ್ಯೂ ಪಾಯಿಂಟ್ ಕಡೆ ಬಂದ್ವಿ ಹುಡುಗರು ನೋಡಿ ಫೋಟೋ ಶೂಟ್ ಆಲ್ರೆಡಿ ನಿಂತ ಬಿಟ್ಟಾರ ಬೇರೆನೇ ಐತಿ ವ್ಯೂ ಒಂದ್ ಇಲ್ಲಿ ಇಲ್ಲಿ ಇಲ್ಲಿದ ಒಂದ್ ತರನೇ ಬೇರೆ ಐತಿ ಮಸ್ತ್ ಕಾಣತೈತಿ ಬ್ಯಾಕ್ಗ್ರೌಂಡ್ ಮಸ್ತ್ ಕಾಣ್ತೈತಿ ಅಣ್ಣನು ವಿಡಿಯೋ ಶೂಟ್ ಮಾಡಕತ್ತಾನ ಕಂಪ್ಲೀಟ್ ಆಗಿ ಮಸ್ತ್ ಇದೆ ವೆದರ್ ನೋಡು ಇದನ್ನೊಂದು ಆಲ್ಟ್ ಸ್ಟೈಲ್ನಾಗ ಕೊಟ್ಟರೆ ಡಸ್ಟ್ಬಿನ್ ಆಗಿ ಬಿಟ್ಟು ಕಂಪ್ಲೀಟ್ಲಿ ಹೊರಗಡೆನೆ ಬಾಳೆ ಬಂದು ಚಲ್ತಾರೆ ಮೋಷನ್ ಬಂದು ಈಗ ಈ ಕಡೆ ಹೊಂಟಿವಿ ಮತ್ತೆ ಹಿಸ್ಟ್ರಿ ಯಾವಾಗ ಹೇಳ್ತಿ ಹೇಳೋಣ ನಾನು ಹಿಸ್ಟ್ರಿ ಕೇಳ್ಬೇಕು ಅನ್ಕೊಂತ ಕೊಂತೀನಿ ಗೂಗಲ್ ಮಾಡಿದ್ರೆ ಸಿಗ್ತದೆ ಇಲ್ಲಿ ಇಲ್ಲಿಂತರ ಒಂದು ವ್ಯೂ ಪಾಯಿಂಟ್ ಐತಿ ಓ ಫ್ರೆಂಡ್ಸ್ ಎಲ್ಲರೂ ಇಲ್ಲೇ ಅದರ ಹರಟೆ ಹೊಡ್ಕೊಂತ ಇದೊಂಥರ ಊಟ ಮಾಡೋ ಪ್ಲೇಸ್ ಹೋಗೋದು ಇಲ್ಲಿಂತರ ಕಂಪ್ಲೀಟ್ ವ್ಯೂ ಇದೆ ನೋಡ್ರಿ ಮಸ್ತ್ ಇಲ್ಲಿಂತರ ಹುಬ್ಳಿ ಕಾಣ್ತೈತಿ ವೆದರ್ ನೋಡಪ್ಪ ಹುಬ್ಳಿ ವೆದರ್ ಮಾತ್ರ ಅಲ್ಟಿಮೇಟ್ ಐತಿ ಒಂದ್ ಸತನಾದ್ರೂ ಬಂದು ಹೋಗ್ರಿ ಮಜಾ ಅನ್ಸುತ್ತೆ ಅವಾಗೆಲ್ಲ ಓಲ್ಡ್ ಸ್ಟೈಲ್ ಒಳಗಿತ್ತು ಮತ್ತೆ ಸ್ವಲ್ಪ ಕಸ್ಟಮೈಸ್ ಮಾಡ್ಯಾರ ಸಣ್ಣ ಹುಡುಗರು ಆಟ ಆಡಕ್ಕೆ ಫುಲ್ ಒಂದು ಸ್ವಲ್ಪ ಮಾಡರ್ನ್ ಸ್ಟೈಲ್ ಒಳಗೆಲ್ಲ ಮಾಡ್ಯಾರ ಅಲ್ಟಿಮೇಟ್ ಅದಾವು ಎಲ್ಲರೂ ಕೂಡ ಫ್ರೆಂಡ್ಸ್ ಫ್ಯಾಮಿಲಿ ಬಂದ್ರಂತಂದ್ರೆ ಆಟ ಮಾಡ್ಬೋದು ನಿಮ್ಮ ಸಂಬಂಧ ಎಷ್ಟು ಕಷ್ಟಪಟ್ಟು ಎಲ್ಲ ವಿಡಿಯೋಸ್ ಮಾಡಕತ್ತೇನಿ ಹಾಗೆ ನಮ್ಮ ಏರಿಯಾ ಫ್ರೆಂಡ್ಸ್ ಸಿಕ್ಕಾರೆ ಪ್ರತಿಯೊಬ್ಬರು ಎಲ್ಲರೂ ಒಂದ್ಸತ ಹಾ ಹೇಳ್ಬಿಡ್ರಪ್ಪ ಎಲ್ಲರಿಗೂ ವ್ಯೂವರ್ಸ್ಗೆ ಅಲ್ಲ ಇವ್ರು ದೊಡ್ಡವರೇ ಸಣ್ಣವ್ರು ಆಗ್ಬಿಟ್ಟಾರ ಈಗ ಏನ್ ಮಾಡದ ಸ್ವಲ್ಪ ಆಟ ಆಡಿ ಇಲ್ಲಿಂತ್ರ ನಾನು ಅಣ್ಣ ಇಬ್ರು ಕೂಡ ನಡ್ಕೊಂತ ಹೋಗ್ತಾ ಇದೀವಿ ಇಲ್ಲಿ ಕೂಡ ದೇವಸ್ಥಾನ ಇದೆ ದರ್ಗಾ ಇದೆ ನೋಡ್ಕೋಬಹುದು ಎಲ್ಲರೂ ಕಾಟೆ ಪೀರ್ ದರ್ಗಾ ಎಲ್ಲ ಹಿಂದೂ ಮುಸ್ಲಿಂ ಅಂತ ಏನಿಲ್ಲ ಇಲ್ಲಿ ಎಲ್ಲಾರು ಕುಡಿಯ ಇರ್ತಾರ ಇದ ಬೆಟ್ಟದೊಳಗೆ ಸುತ್ತಿನ ಹಾಗೆ ಎಲ್ಲಾರು ಕುಡಿಯದಾರ ದೇವರು ಮತ್ ನಾವ್ಯಾಕೆ ಹಿಂದೂ ಮುಂದೆ ಭೇದ ಭಾವ ಮಾಡದ ನೆಕ್ಸ್ಟ್ ಇಲ್ಲೇ ದೇವಸ್ಥಾನ ಇದೆ ಸಂತ್ರಿಯು ಮಾತಾ ಅಂತ ಪ್ರಶಾಂತವಾಗಿ ಮಸ್ತ್ ಇದೆ ಇಲ್ಲೇ ಸೈಡ್ ನಮ್ ಹನುಮಂತ ಅದನ ನೋಡ್ಬೋದು ನೀವು ಹನುಮಂತ ಅದನ ಮತ್ತೆ ವಾಪಸ್ ಸಂತರಿಯವ್ರ ಮಾತಾ ಅಂತೇಳಿ ಇಲ್ಲಿಂತ್ರ ಔಟ್ ಸೈಡ್ ವೆದರ್ ನೋಡ್ರಿ ನೀವು ಎಲ್ಲಿ ಹೋದ್ರು ಗ್ರೀನರಿ ಇದೆ ನೋಡಪ್ಪ ಇಲ್ಲಿ ಗುಡಿಲಿಂತ್ರ ಮತ್ತೆ ಈ ರೂಟ್ ಒಳಗೆ ಹೊಂಟ್ರಣ ಕಂಪ್ಲೀಟ್ಲಿ ಮತ್ತೆ ಫೋಟೋಶೂಟ್ ಎಲ್ಲ ಮಾಡ್ಕೋಬಹುದು ಸರೌಂಡಿಂಗ್ ಎಲ್ಲ ಪರಿಸರ ಇದೆ ಮತ್ತೆ ಮಸ್ತ್ ಗಿಡಗಳ ನೆಟ್ಟಾರ ಮೊದ್ಲಕ್ಕ ಅದ್ರ ಪ್ರತಿಫಲ ಮಸ್ತ್ ತಂಪು ಗಾಳಿ ಸೊ ನನ್ನ ಪ್ರಕಾರ ಏನಂತೀನಿ ಪ್ರತಿಯೊಂದು ಮನಿಗೆ ಒಂದ್ ಗಿಡ ನೆಟ್ಟರು ಸಾಕು ಹುಬ್ಳಿ ಪಾಪ್ಯುಲೇಷನ್ ಎಷ್ಟೈತಿ ಎಷ್ಟು ಮಂದಿ ಎಷ್ಟು ಮನಿ ಅದಾವ ಇಲ್ಲಿ ಸರೌಂಡಿಂಗ್ ಆದ್ರೂ ಔಟ್ ಸೈಡ್ ಎಲ್ಲಾರು ನೆಟ್ಬೋದಲ್ಲ ನೆಕ್ಸ್ಟ್ ಇದೊಂದು ದತ್ತ ಮಂದಿರ ಅಂತ ಮತ್ತೆ ಅಂದ್ರೆ ಇಲ್ಲಿ ವರ್ಕರ್ಸ್ ಲೈಕ್ ಅರಣ್ಯ ಇಲಾಖೆದವ್ರು ಇರಾಕ ಮೇ ಬಿ ಮಾಡಿರ್ಬೇಕು ಇದನ್ನ ಮೊದ್ಲೇಕಿದ್ರೆ ಈಗೇನ ಅಲ್ಲೇ ಬೇರೆ ಕ್ವಾರ್ಟರ್ಸ್ ಕಟ್ಟಾರ ಅದ್ರೊಳಗ ನಡೆಸ್ತಾರ ಈಗ ನೆಕ್ಸ್ಟ್ ಈ ಸೈಡ್ ಪೂರ್ತಿ ಗಾರ್ಡನ್ ಅದ
ಆರಾಮ ಹರಟಿ ಹೊಡ್ಕೊಂತ ಸಣ್ಣ ಹುಡುಗರ ಜೊತೆ ಆಟ ಆಡ್ಬೋದು ಈ ಏರಿಯಾದೊಳಗ. ಮಳೆ ಇದ್ದ ಕಾರಣಕ್ಕ ಈಗ ಯಾರು ಜನ ಬರಂಗಿಲ್ಲ ಜಾಸ್ತಿ, ಯಾರು ಸ್ವಲ್ಪ ಕಡಿಮೆ ಬರೋದ. ಇದು ವಾಟರ್ ಟ್ಯಾಂಕ್, ಕಾಡು ಬೆಳೆಸಿ ನಾಡು ಉಳಿಸಿ. ಇಲ್ಲಿ ಔಟ್ ಸೈಡ್ ಕೂತ್ಕೊಳ್ರಿ. ಈ ಕಡೆನೂ ಫುಲ್ ಒಳ್ಳೆ ಒಂಥರ ಜಂಗಲ್ ಇದಂಗ ಐತಿ ಪೂರ್ತಿ ಎಕ್ದಮ್ಮ. ಈ ಸೆಟ್ ಪೂರ್ತಿ ಜಂಗಲ್ ಏರಿಯಾ ಅನಿಸ್ತೈತಿ. ಜಂಗಲ್ ಐತಿ ಬರ್ರಿ ಈ ಕಡೆ ಒಳಗಡೆ ಹೋಗಿ ಕೆಳಗೆ ನೋಡೋಣ. ಆಲ್ಮೋಸ್ಟ್ ಇಲ್ಲೆಲ್ಲ ಹೆಚ್ಚಿಗೆ ಯಾರು ಆಟಾಡಂಗಿಲ್ಲ ಜಾಸ್ತಿ ಈ ರೈತಿಗೆ. ಕಡಿಮೆ ಒಳಗಡೆ ಒಂದು ಸಣ್ಣ ಕಾಲದ ಇದಂಗ ಐತಿ ಅಷ್ಟೇ ಇಲ್ಲಿ ಇಲ್ಲಿ ನೋಡ್ರಿ. ಆದ್ರೂ ನಾ ಲಿಟ್ರಲಿ ಒಂದ್ ಮಾತು ಹೇಳ್ಬೇಕಂತಂದ್ರೆ ಇಷ್ಟ ಎಷ್ಟು ಹಸಿರು ಇರ್ತೈತಿ ಅಷ್ಟು ಪ್ಯೂರ್ ಏರ್ ಸಿಗ್ತೈತಿ ನಮ್ಗ ಆಕ್ಸಿಜನ್. ಅಪೋಸಿಟ್ ಸೈಡ್ ಇಂದ ಹುಬ್ಳಿ ಇಲ್ಲಿ ನೋಡ್ಬೋದು. ಊಟ ಗಿಟ ಮಾಡಕ್ ಮಸ್ತ್ ಪ್ಲೇಸ್ ಇದೆ. ಅಡಿಗೆ ಅಡಿಗೆ ಮಾಡ್ಕೊಂಬಂದ್ ಇಲ್ಲಿ ಮಸ್ತ್ ಬಂದ್ ಹರಟಿ ಹೊಡ್ಕೊಂತ ಅಲ್ಲೆಲ್ಲ ಆಟ ಆಡಿ ಸುಸ್ತಾಗಿ ಇಲ್ಲಿ ಬಂದ್ ಆರಾಮಿಲ್ ಕುಂತ ಊಟ ಮಾಡ್ಬೋದು. ಒಂದ್ ಲಾಸ್ಟ್ ರೋಡ್ ಐತಿ ಆಫ್ ರೋಡ್ ಇಲ್ಲಿಂತ ನೋಡ್ರಿ. ಇಷ್ಟ ಕಂಪ್ಲೀಟ್ಲಿ ಗ್ರೀನರ್ ಐತಿ. ಇಲ್ಲೆಲ್ಲಾದ್ರೂ ಕುಂತ ಹರಟಿ ಹೊಡಿಬೋದು. ಸೀದಾ ಹೋದ್ ಬಂದ್ರೆ ನಾವು ಕೆಳಗೆ ಇಳಿಬೋದ. ಈ ಕಡೆಯಿಂದ ಎಂಟ್ರೆನ್ಸ್ ಗೇಟ್ ಕಡೆ ಹೋಗ್ಬೋದು. ನೀವು ಹೋದ್ರೆ ಸ್ವಲ್ಪ ಟೀ ಒಂದು ಕುಡ್ದಿಲ್ಲ, ಒಂದು ಟೀ ಕುಡಿತೀವಿ ಸುಮ್ಮನೆ. ಒಳ್ಳೆ ಒಂದು ಟೀ ಕುಡಿದು ಆಮೇಲೆ ಹೋಗ್ತೀವಿ. ಇಲ್ಲಿಂತ್ರ ಹಿಂಗು ಒಂದು ರೂಟ್ ಐತಿ. ಇದು ಎಕ್ಸಿಟ್ ಪಾಯಿಂಟ್ ರೂಟ್. ಎಕ್ಸಿಟ್ ಪಾಯಿಂಟ್ ಇದೆ. ನಾವು ಕ್ಯಾಂಟೀನ್ ಕಡೆ ಹೋಗ್ಬೇಕಂದ್ರೆ ಈ ರೂಟ್ ಹಿಡಿಬೇಕು. ಒಂಥರ ವಿಕ್ರಮ್ ಬೇತಾಳದೊಳಗೆ ಹೋಗೋದಿರ್ತದಲ್ಲ ಆ ಥರ. ಇದ್ರ ಮೇಲೆ ಬಂದ್ರೆ ಒಳ್ಳೆ ಇಲ್ಲಿ ಒಂದು ಹೋಟ್ಲು ಐತಿ. ಇಲ್ಲಿ ನೀವು ಬಂದ್ರೆ ಅಂದರೆ ಇಲ್ಲಿ ಋತುಮ್ ಬೆಟ್ಟಕ್ಕೆ ಬಂದ್ರೆ ಅಂದರೆ ಶಿಸ್ತನಾಗಿ ಇಲ್ಲಿ ಏನಾದ್ರು ತಿನ್ಬೋದು. ಸ್ನ್ಯಾಕ್ಸ್ ಎಲ್ಲ ತೊಗೋಬೋದು. ಒಂದು ಕ್ಯಾಂಟೀನ್ ಐತಿ ಬೆಟ್ಟ ಕ್ಯಾಂಟೀನ್ ಅಂತ ಹೆಸರು. ನಾವು ಕಾಫಿ ಕುಡಿದು ಮುಗಿಸಿ ಮತ್ತೆ ಸಿಗ್ತೀವಿ. ಇನ್ನೊಂದೇನಪ್ಪ, ನಮ್ಮ ಹುಬ್ಳಿ ಒಳಗೆ ಹಿಂದಿ ಮರಾಠಿ ತೆಲುಗು ತಮಿಳ್ ಎಲ್ಲ ಲ್ಯಾಂಗ್ವೇಜ್ ಮಿಕ್ಸ್ ಐತಿ. ಮಿಕ್ಸೈಡ್ ಲ್ಯಾಂಗ್ವೇಜ್ ಐತಿ. ಎಲ್ಲ ಥರದ್ದು ಲ್ಯಾಂಗ್ವೇಜ್ ನಾವು ಅರ್ಧಂಬರ್ಧ ಎಲ್ಲ ಮಾತಾಡ್ತೀವಿ. ಹಾಂ, ಏನು ಅನ್ಕೋಬೇಡ್ರಿ. ಮತ್ತೆ ಶೇರ್ ವಿತ್ ಯುವರ್ ಫ್ರೆಂಡ್ಸ್.